ಝೀ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಂಡಿನ ಕಡೆ ಅವರು ಬರೋ ಟೈಮ್ ಆಯ್ತು, ಹೆಂಗಸರು ಇನ್ನೂ ರೆಡಿ ಆಗ್ಲಿಲ್ವಾ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಚಿಕ್ಕಮ್ಮ, ಎಲ್ಲರೂ ರೆಡಿ ಆಗಿದ್ದಾರೆ. ನೀವು ಟೀ ಕುಡಿಯೋಷ್ಟರಲ್ಲಿ ಅವರೆಲ್ಲರೂ ಬಂದ್ಬಿಡ್ತಾರೆ. ಏನ್ ಪುಣ್ಯ, ಇಷ್ಟಾರಾಮಾಗಿ ಟೀ ಕುಡಿತಾ ಕೂತಿದ್ಯಾ? ಅಡುಗೆ ಕೆಲಸ ಎಲ್ಲ ಮುಗಿತಾ? ಇವತ್ತೆಲ್ರಿಗೂ ಒಂದು ಸ್ಪೆಷಲ್ ಇದೆ. ಇವತ್ತು ಗಂಡಿನ ಕಡೆಯವರೇ ಬರ್ತಿದ್ದಾರೆ ಅಂತ ಮಾವನೇ ಅಡುಗೆ ಮಾಡಿದ್ದಾರೆ. ಏನಾ ಅಣ್ಣ ಅಡುಗೆ ಮಾಡಿರೋದಾ? ಬೀಗ್ರ ನೆಪದಲ್ಲಿ ಇವತ್ತು ಅಣ್ಣನ ಕೈ ರುಚಿ ಸವಿಯೋ ಅವಕಾಶ ನಮಗೆ. ಹಾಗೆಲ್ಲ ಏನು ಇಲ್ವೋ, ನೀನು ತಿಂತೀಯ ಅನ್ನೋದಾದರೆ ನಾನು ದಿನ ಮಾಡಿ ಹಾಕ್ತೀನಿ. ತುಳಸಿಯವರು ಅಡುಗೆ ಮಾಡೋಕ್ಕೆ ಹೋದರು, ಅವರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡೆ. ಏನು ಮಾಡಿದ್ದ? ಟೀ ನಾನೇ ಮಾಡಿದ್ದು. ಸಖತ್ತಾಗಿದೆ, ಕಾಫಿ ಥರ ಇದೆ. ಶೆಫ್ ಮಗ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಅಮ್ಮ ನೀವು ತುಂಬ ಓಡಾಡಬೇಡಿ, ಆಯಾಸ ಆಗತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೀಗೆ ಕೂತ್ಬಿಟ್ರೆ ಮಂಕಾಗ್ಬಿಡ್ತೀನಿ ಅಷ್ಟೇ. ಇವತ್ತು ಮನೇಲಿ ಶುಭ ಕಾರ್ಯ ಇದೆ. ಮನೇಲಿ ಶುಭ ಕಾರ್ಯ ನಡೀತಾ ಇರೋದು ನಿಜ, ಹಾಗೆ ಮಕ್ಕಳಿಗೆ ನಿಮ್ಮ ಮೇಲೆ ಕಾಳಜಿ ಇರೋದು ನಿಜಾನೇ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಪೂರ್ಣಿ, ಇದರಲ್ಲಿ ನೆಕ್ಲೆಸ್ ಇದೆ, ನಿಧಿ ಕೊಟ್ಟು ಹಾಕೊಳಕ್ ಹೇಳು. ಸರಿಯಮ್ಮ. ಹೆಣ್ಣು ಮಕ್ಕಳಿಗೆ ಎಷ್ಟು ಒಡವೆಗಳಿದ್ರು ಸಾಲದು, ಎಷ್ಟು ಅಲಂಕಾರ ಮಾಡಿದ್ರು ಸಾಲದು. ಅಲಂಕಾರ ಅನ್ನೋದು ಹೆಣ್ಮಕ್ಳಿಗೆ ಆ ಜನ್ಮ ಸಿದ್ಧ ಹಕ್ಕು, ನೀವ್ ಅದನ್ನೆಲ್ಲ ಪ್ರಶ್ನೆ ಮಾಡಂಗಿಲ್ಲ. ನಾನು ಇದನ್ನ ಕೊಟ್ಟು ಬರ್ತೇನೆ. ಬೇಕಾಗಿಲ್ಲ. ಅವಳಿಗೆ ಆ ಒಡವೆಗಳೆಲ್ಲ ಬೇಕಾಗಿಲ್ಲ. ಬೇಡವಾ? ಯಾಕೆ ಅದಕ್ಕೆ ಕೊಡ್ತಿರೋ ಒಡವೆಗಳನ್ನ ಬೇಡ ಅಂತ ಯಾಕಂತಿದ್ಯಾ? ಅದು ಈಗಾಗ್ಲೇ ನಾನು ಅವಳಿಗೆ ಒಡವೆಗಳನ್ನ ಕೊಟ್ಟಿದ್ದೀನಿ. ಆ ಒಡವೆಗಳೆಲ್ಲ ಅವಳಿಗೆ ಅಂತಾನೆ ಮಾಡಿಸಿದ್ದು. ಅವಳ ಹತ್ರ ತುಂಬಾ ಒಡವೆಗಳಿದೆ, ಅದೆಲ್ಲ ಇರ್ಬೇಕಾದ್ರೆ ನಿಧಿ ಇದನ್ನ ಹಾಕೋತಾಳ? ಓ ಹಾಗ, ಹೋಗ್ಲಿ ಬಿಡಿ ಶಾರ್ವರಿಯವರೇ. ಈ ನೆಕ್ಲೆಸ್ಸು ನಾನು ಈ ಮನೆಗೆ ಬಂದಾಗ ನೀವೆಲ್ಲರೂ ನನಗೆ ಕೊಟ್ಟಿದ್ದು. ಅದು ನನಗಿಂತ ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಬಂದೆ ಅಷ್ಟೆ. ಎಷ್ಟು ಮುದ್ದಾ ಕಾಣ್ತಿದ್ಯಾ ಮಗಳೇ, ನೀನು ಬೆಳೆದು ಇಷ್ಟು ದೊಡ್ಡವಳಾಗಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಶಾರ್ವರಿ ಹೇಳಿದ್ದು ನಿಜ, ನಮ್ಮ ಮಗಳು ಇಷ್ಟು ಅಂದವಾಗಿರ್ಬೇಕಾದ್ರೆ ಇವಳಿಗೆ ಯಾವ ಒಡವೆನೂ ಬೇಡ. ಒಡವೆನಾ? ಅತ್ತಿಗೆ ಏನದು ತೋರಿಸಿ. ವಾವ್, ಎಷ್ಟು ಚೆನ್ನಾಗಿದೆ ಅತ್ತಿಗೆ, ಇದನ್ನ ನಾನು ಹಾಕೊಳ್ಳ ಪ್ಲೀಸ್. ಪ್ಲೀಸ್ ಅಂತ ಯಾಕೆ ಹೇಳ್ತೀಯ? ಅಮ್ಮ ನಿನಗೋಸ್ಕರನೇ ತಂದಿದ್ದು. ಆದರೆ ಅದು ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಸುಮ್ಮನಾದ್ವಿ ಅಷ್ಟೆ. ನನಗಂತೂ ತುಂಬಾ ಇಷ್ಟ ಆಯ್ತು, ನಾ ಇದನ್ನ ಹಾಕೋತೀನಿ. ನಿಧಿ,
ನಿಧಿ, ಈ ಒಡವೆಗಳ ಹುಚ್ಚು ಯಾವಾಗಿಂದ ಶುರು ಆಯ್ತು ನಿನಗೆ? ನಿನಗೆ ಅಂತ ಅಷ್ಟು ಒಡವೆಗಳನ್ನ ಕೊಟ್ಟಿದ್ದೀನಿ, ಅದ್ರಲ್ಲಿ ಯಾವ್ದನ್ನು ಹಾಕೊಳ್ದೆ ಇಲ್ಲಿ ಬಂದು ಇದಕ್ಕೆ ಆಸೆ ಪಡ್ತಿದ್ಯಾ? ಅದು ಹಾಗಲ್ಲ ಮಾಮ್, ನೀನ್ ಕೊಟ್ಟಿದ್ ಒಡವೆಗಳಲ್ಲಿ ಈ ಸಾರಿಗೆ ಯಾವ್ದು ಮ್ಯಾಚ್ ಆಗ್ತಿರ್ಲಿಲ್ಲ, ಆದ್ರೆ ಇದ್ ನೋಡು ಈ ಸಾರಿಗೆ ಹೇಳ್ ಮಾಡಿಸ್ದಂಗಿದೆ. ನೋಡಕ್ಕೂ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು, ಅದಕ್ಕೆ ಹಾಕೋತೀನಿ ಅಂದೆ. ಅವಳೇ ಇಷ್ಟಪಟ್ಟು ಹಾಕೋತೀನಿ ಅಂತ ಅನ್ಬೇಕಾದ್ರೆ ನೀನ್ ಯಾಕೆ ಬೇಡ ಅಂತ ಅವಳನ್ನು ತಡೀತಿದ್ಯಾ? ಯಾಕೆಂದ್ರೆ ಆ ನೆಕ್ಲೆಸ್ ತುಳಸಿ ಅವ್ರದ್ದು. ಅದಕ್ಕೆ ಚಿಕ್ಕಮ್ಮ, ಈ ಮಾತು ನೀವ್ ಹೇಳ್ತಿದ್ದೀರ, ಆ ಒಡವೆ ಅಮ್ಮಂದಾದ್ರೆ ನಿಧಿ ಯಾಕೆ ಹಾಕೋಬಾರ್ದು? ಏನು ಹೇಳ್ತಿದ್ಯಾ ನೀನು? ಮೊದಲು ನಿಧಿಗೆ ಬೇಡ ಅಂದೆ, ಆಮೇಲೆ ಅದಕ್ಕೆದು ಹಾಕೋಬೇಡ ಅಂತ ತಡೀತಿದ್ಯಾ? ಏನು ನಿನ್ನ ಮಾತಿನ ಅರ್ಥ? ಛೇ, ನಾ ಈ ಒಡವೆ ಕೇಳಿ ತಪ್ಪು ಮಾಡ್ಬಿಟ್ನ? ಮಾತಾಡು, ಯಾಕೆ ಸುಮ್ಮನಿದ್ಯಾ? ಅದು ಅದು ಆ ಒಡವೆ ಮನೆಯವರೆಲ್ಲರೂ ಸೇರಿ ತುಳಸಿ ಅವ್ರಿಗೆ ಪ್ರೀತಿಯಿಂದ ಕೊಟ್ಟಿದ್ದು, ಅದು ಅವ್ರಿಗೆ ಸಲ್ಬೇಕಾಗಿರೋದು. ಅದಕ್ಕೆ ನಿಧಿ ಹಾಕೊಳ್ಳೋದು ಬೇಡ ಅಂತ ಹೇಳಿದೆ ಅಷ್ಟೆ. ಓಹ್, ಅಷ್ಟೇನಾ? ಏನು ಶಾರ್ವರಿ ನೀನು, ಈ ಮನೇಲಿ ನಂದು ತಂದು ಅವ್ರದ್ದು ಇವ್ರದ್ದು ಅಂತೆಲ್ಲ ಭೇದ ಭಾವ ಇಲ್ಲ. ನೀನು ಇದನ್ನೆಲ್ಲ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ಯಾ, ಈಗ ಇದ್ದಕ್ಕಿದ್ದಾಗೆ ಈ ಭೇದ ಭಾವ ಎಲ್ಲ ಯಾಕೆ? ಹಾಗೇನಿಲ್ಲ ಬಾಬಾ, ತುಳಸಿ ಅವ್ರಿಗೆ ಕೊಟ್ಟಿದ್ದನ್ನ ನಿಧಿ ಯಾಕೆ ಹಾಕೋಬೇಕು ಅನ್ನೋದಷ್ಟೇ ನನ್ನ ಮನಸ್ಸಿನಲ್ಲಿದ್ದಿತ್ತು. ನನಗೆ ಬೇರೆ ಯಾವ ಬೇಜಾರು ಇಲ್ಲ. ಪರವಾಗಿಲ್ಲ ಶಾರ್ವರಿ ಅವರೇ, ಆ ಒಡವೆ ನನಗಿಂತ ನಿಧಿ ಕುತ್ಕೇಲಿ ಚೆನ್ನಾಗಿ ಕಾಣತ್ತೆ. ಈಗ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಹಲೋ, ಹಾ ಹೌದಾ? ಸರಿ, ನಾವು ವೇಟ್ ಮಾಡ್ತೀವಿ. ಗಂಡಿನ ಕರೆ ಅವ್ರು ಬರ್ತಿದಾರಂತೆ, ನೀವೆಲ್ಲರೂ ಹೋಗಿ ಬೇಗ ರೆಡಿಯಾಗಿ. ನಿಧಿ, ನೀನು ಇನ್ನೂ ಏನಾದರೂ ರೆಡಿ ಆಗ್ಬೇಕಂದ್ರೆ ಬೇಗ ಹೋಗಿ ರೆಡಿ ಆಗು. ಸರಿ ಬ್ರೋ. ಅಭಿ, ನಿನಗೆ ಬೇಜಾರಾಗಿದೆಯಾ? ಹಾಗೇನಾದರೂ ಇದ್ರೆ ನೇರವಾಗಿ ನನ್ನ ಹತ್ರ ಹೇಳ್ಬಿಡು ಅಭಿ, ನನ್ನ ಜೊತೆ ಒಂದ್ಸತಿ ಮಾತಾಡು, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳ್ಬಿಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.